ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಂತಹ ಮಹತ್ವದ ಮಾಹಿತಿ ಇದೆ ಎಂಬುದರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ರಾಜ್ಯದ 7ನೇ ವೇತನ ಆಯೋಗದ ಜಟಾಪಟಿಯಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಗೆಲುವು ಸಿಗ್ತಾ ಇದೆ, ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒತ್ತಡಕ್ಕೆ ಮನಿತಾ ಇದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ ಅಪ್ಡೇಟ್ಸ್ ಈ ಚೆನ್ನದ ಅಪ್ಡೇಟ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಒಂದು ಅಭಿಪ್ರಾಯಗಳನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಒಂದು ಮನವಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಹೋಗಿ. ಮಾಹಿತಿ ನೋಡೋಣ ಯಾವ ರೀತಿ ಇದೆ ಅಂದ್ರೆ, 7ನೇ ವೇತನ ಆಯೋಗದ ಅಧ್ಯಕ್ಷರ ಜೊತೆ ಸಿಎಂ ಸಭೆ, ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಸಿಗಲಿದೆಯಾ ಒಂದು ಸಿಹಿ ಸುದ್ದಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಮತ್ತು ಸದಸ್ಯರುಗಳ ಜೊತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ರು ರಾಜ್ಯದ ವಿಧಾನಸಭೆಯ ಮಾನ್ಯ ಮುಖ್ಯಮಂತ್ರಿಗಳ ಕೋಠಡಿಯಲ್ಲಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಿರುವಂತಹ ಆ ಒಂದು ಸಭೆಯಲ್ಲಿ ಚರ್ಚೆಗಳು ಏನೆಲ್ಲ ಆಗಿದ್ದಾವೆ, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ 7ನೇ ವೇತನ ಆಯೋಗಕ್ಕೆ ಕೊಟ್ಟಿರುವಂತಹ ನಿರ್ದೇಶನಗಳೇನು, ಏನೆಲ್ಲ ಗೈಡ್ಲೈನ್ಸ್ ಅನ್ನು ನೀಡಿದ್ದಾರೆ, ಮತ್ತು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನು ಟ್ವೀಟ್ ಮೂಲಕ ನೀಡುವ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಮಾಹಿತಿ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ರಾಜ್ಯದ ಸರ್ಕಾರಿ ನೌಕರಿಗೆ ಮಹತ್ವದ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿಎಂ ಸಾಹೇಬರು ಸಭೆಯನ್ನು ಕರೆದಿರ್ತಾರೆ. ಮಾನ್ಯ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ರಾಜ್ಯದಲ್ಲಿ ಬೆಂಗಳೂರಿನ ವಿಧಾನಸೌಧದ ಮುಖ್ಯಮಂತ್ರಿಗಳ ಕೋಠಡಿಯಲ್ಲಿ. ಹಾಗಾಗಿ ಆ ಒಂದು ಕೋಠಡಿಯಲ್ಲಿ ನಡೆದಿರುವಂತಹ ವಿಷಯಗಳ ಬಗ್ಗೆ ನಾವು ನೋಡೋದಾದ್ರೆ, ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರ ಒಂದು ಕೆಲವೊಂದಿಷ್ಟು ಒಂದು ಸಾಂದರ್ಭಿಕ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ತದನಂತರ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಪ್ರಮುಖವಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ನೋಡೋದಾದ್ರೆ, ಫೆಬ್ರವರಿ 16ರಂದು ಸಿಎಂ ಸಿದ್ದರಾಮಯ್ಯ ಮಂಡಿಸಲಿರುವ ಬಜೆಟ್ ಮೇಲೆ ಸರ್ಕಾರಿ ನೌಕರರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಇದು ಏನು ಹೊಸ ಒಂದು ಮಾಹಿತಿಯನ್ನಲ್ಲ, ರಾಜ್ಯದ ಸರ್ಕಾರಿ ನೌಕರರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಆದರೆ ಆ ಒಂದು ನಿರೀಕ್ಷೆಗಳಿಗೆ ಯಾವುದೇ ರೀತಿಯಾಗಿ ಒಂದು ಖುಷಿ ಹೋಗೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 7ನೇ ವೇತನ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ನೀಡಿ ರಾಜ್ಯದ 7ನೇ ವೇತನ ಆಯೋಗದ ವರದಿಯನ್ನು ತಮ್ಮ ಕಡೆಗೆ ಕೊಡೋದಕ್ಕೆ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಹಾಗಾಗಿ ನೋಡ್ತಾ ಇದ್ದೀರಾ ಬಜೆಟ್ ಮುನ್ನ ಸಿಎಂ ಸಿದ್ದರಾಮಯ್ಯ ಸೋಮವಾರ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಭೇಟಿಯಾಗುವುದರ ಒಂದು ಕುತೂಹಲ ಮೂಡಿಸಿದೆ. ಶುಕ್ರವಾರ ಮಂಡಿಸಲಿರುವ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ನೀಡಲಿದ್ದಾರೆ ಎಂಬ ಕುತೂಹಲ ಮೂಡಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ಈಗ ಬಂದಾಗಿದೆ. ವಿಧಾನಸೌಧದಲ್ಲಿ ನಡೆದಿರುವಂಥ ಆ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಮಾಹಿತಿ ಏನಾಗಿದೆ, ಯಾವ ರೀತಿಯಂಥ ಮಾಹಿತಿ ಅಂತ ನೋಡ್ತಾ ಇದ್ದೀವಿ. ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷ ಕೆ ಸುಧಾಕರ್ ಹಾಗೂ ಸದಸ್ಯರು ಭೇಟಿಯಾಗಿ ಚರ್ಚೆಯನ್ನು ಮುನ್ನಡೆಸಿದರು. ವೇತನ ಪರಿಷ್ಕರಣೆ ಸಂಬಂಧ ಆಯೋಗದ ಸದಸ್ಯರ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಆಯೋಗದ ಅಧ್ಯಕ್ಷರಿಂದ ಏನಂತ ಕೆಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಎಂಬ ಮೂಲಗಳು ಒಂದು ಮಾಹಿತಿಯನ್ನು ನೀಡಿವೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಏನಿದೆ ಅಂದರೆ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ರಾಜ್ಯದಲ್ಲಿ ಈಗಾಗಲೇ ಪೂರಕ ಬಜೆಟ್ನಲ್ಲಿನೇ ವೇತನ ಆಯೋಗದ ಹಣವನ್ನು ಮೀಸಲಿಡೋದಾಗಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಫೆಬ್ರವರಿ 27ರಂದು ಎಲ್ಲ ಒಂದು ಅನೌನ್ಸ್ಮೆಂಟನ್ನು ಮಾಡುವ ಮುಖಾಂತರವಾಗಿ ಸರ್ಕಾರಿ ನೌಕರರಿಗೆ ಸರ್ಪ್ರೈಸ್ ನೀಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದಕ್ಕಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸರ್ಪ್ರೈಸ್ ಗಿಫ್ಟನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾಹಿತಿ ಬಲ್ಲ ಮೂಲಗಳಿಂದ ಬಂದಿರುತ್ತದೆ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ 2024 ಮತ್ತು 25ನೇ ಸಾಲಿನ ಬಜೆಟ್ ಮಂಡಿಸಲಿದ್ದಾರೆ. ಈ ವೇಳೆ 7ನೇ ವೇತನ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ಸರ್ಕಾರಿ ನೌಕರರಲ್ಲಿ ತೀವ್ರವಾದ ನಿರಾಕ್ಷೆ ಒಂದು ಮೂಡಿಸಿದೆ ಎಂಬುದರ ಬಗ್ಗೆ ಮಾಹಿತಿಯ ಪ್ರಕಾರ ವೇತನ ಪರಿಷ್ಕರಣೆ ಕೆಲ ಅಂಶಗಳು ಸಿಎಂ ಬಜೆಟ್ನಲ್ಲಿ ಘೋಷಿಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ದಯವಿಟ್ಟು ಈ ಒಂದು ಲೈನನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿಯನ್ನು ದಯವಿಟ್ಟು ಸಂಪೂರ್ಣವಾಗಿ ನೋಡಿ, ಯಾಕಂದರೆ ರಾಜ್ಯದಲ್ಲಿ ಕೆಲವು ಮಾಹಿತಿಗಳು ಯಾವ ರೀತಿ ಇದೆ ಅಂದರೆ, ವೇತನದ ನೋಡಿ ಒಂದು ಮಾಹಿತಿಯ ಪ್ರಕಾರ ವೇತನ ಪರಿಷ್ಕರಣೆ ಕೆಲ ಅಂಶಗಳನ್ನು ಸಿಎಂ ಅವರು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಿಸಲಿದ್ದಾರೆ ಎಂಬುದರ ಬಗ್ಗೆ. ಯಾಕಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂಥ ಕುತೂಹಲಕಾರಿ ಅಂತ ಮಾಹಿತಿಯನ್ನು ಸರ್ಕಾರಿ ನೌಕರರಿಗೆ ನೀಡುವಲ್ಲಿ ಯಶಸ್ವಿಯಾಗಲಿದ್ದಾರೆ ಅಂದರೆ, ರಾಜ್ಯದಲ್ಲಿ
16/2/2024 ಶುಕ್ರವಾರದಂದು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆ ಒಂದು ಬಜೆಟ್ನಲ್ಲಿ ಯಾವ ರೀತಿಯಂಥ ಮಾಹಿತಿಯನ್ನು ಸಸ್ಪೆನ್ಸ್ ಇಟ್ಟಿದ್ದಾರೆ ಅಂದರೆ, ರಾಜ್ಯದಲ್ಲಿ ಕೆಲ ಮಾಹಿತಿಗಳ ಪ್ರಕಾರ ವೇತನ ಪರಿಷ್ಕರಣೆ ಕೆಲ ಅಂಶಗಳನ್ನು ನೋಡ್ತಾ ಇದ್ದೀರಾ. ಕೆಲವೊಂದಷ್ಟು ಅಂಶಗಳು 50% ಅನೌನ್ಸ್ಮೆಂಟ್ಗಳನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಅಂಶಗಳನ್ನು CM ಬಜೆಟ್ನಲ್ಲಿನೇ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ರಾಜ್ಯದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ. ಸರ್ಕಾರಿ ನೌಕರರು ಈ ಒಂದು ಮಾಹಿತಿ ಎಲ್ಲರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ರಾಜ್ಯದಲ್ಲಿ ಬಜೆಟ್ನಲ್ಲಿಯೇ 50% ಮಾಹಿತಿಯನ್ನು ಸರ್ಕಾರಿ ನೌಕರಿಗೆ ನೀಡುವ ಮುಖಾಂತರವಾಗಿ ಅವರಿಗೆ ಸಿಹಿ ಸುದ್ದಿಯನ್ನು ನೀಡುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಿ ನೌಕರರು ಕಾದುಕೊಳ್ತಿರುವಂಥ ವೇತನ ಆಯೋಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಒಂದು ಬೆರಳು ತುದಿಯಲ್ಲೇ ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಆ ಒಂದು ಮಾಹಿತಿಯನ್ನು ಯಾವ ಒಂದು ವೇದಿಕೆಯಲ್ಲಿ ನೀಡಬೇಕು ಎಂಬುದರ ಬಗ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾಹಿತಿಯನ್ನು ನೀಡುವ ಮುಖಾಂತರ ಸರ್ಕಾರಿ ನೌಕರರ ಒಂದು ತೀವ್ರವಾದಂಥ ಒಂದು ಅಪಾರವಾದಂಥ ನಂಬಿಕೆಯನ್ನು ಮುಂದಿನ ಒಂದು ಚುನಾವಣೆಗೆ ಅನುಗುಣವಾಗಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ಮಹತ್ವದ ಒಂದು ವಿಶ್ವಾಸ ಗಳಿಕೆಯನ್ನು ಮಾಡೋದರಲ್ಲಿ ಯಶಸ್ವಿ ಆಗೋದಕ್ಕೆ ಈ ಒಂದು ರಣತಂತ್ರವನ್ನು ಹಣದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೆಲ ಅಂಶಗಳನ್ನು CM ಅವರು ಬಜೆಟ್ನಲ್ಲಿಯೇ ಒಂದು ಘೋಷಿಸಲಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಂತ ಡೌಟ್ ಇಲ್ಲ. ನೀವು ನೋಡ್ತಾ ಇದ್ದೀರಾ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಶುಕ್ರವಾರ ನೋಡ್ತಾ ಇದ್ದೀರಾ. ಒಂದು ಮಾಹಿತಿಯ ಪ್ರಕಾರ ವೇತನ ಪರಿಷ್ಕರಣೆ ಕೆಲ ಅಂಶಗಳನ್ನು CM ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಿದ್ದಾರೆ. ಯಾವುದೇ ರೀತಿ ಅಂತ ಇದರಲ್ಲಿ ಒಂದು ಮಾಹಿತಿ ಲೋಪವಿಲ್ಲ. ರಾಜ್ಯದ ಸರ್ಕಾರಿ ನೌಕರಿಗೆ ಈ ಒಂದು ಮಹತ್ವದ ಮಾಹಿತಿಯನ್ನು ಅಂಡರ್ಲೈನ್ ಅನ್ನು ಮಾಡಿದ್ದೀನಿ. ದಯವಿಟ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ. ಏಕೆಂದರೆ CM ಅವರು ಬಜೆಟ್ನಲ್ಲಿ ಒಂದು 50% ಮಾಹಿತಿಯನ್ನು ಯಾಕೆ ಆ ಒಂದು ಇನ್ನೂ 50% ಮಾಹಿತಿ ನೀಡ್ತಾ ಇಲ್ಲ ಅಂದರೆ, 27/2/2024 ಅಫೀಷಿಯಲ್ ಆಗಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಅವರ ಒಂದು ಸಮಾರಂಭದಲ್ಲಿ ಅವರಿಗೆ ಒಂದು ಎಲ್ಲ ರೀತಿಯಂಥ ಮಾಹಿತಿಯನ್ನು ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಸ್ಪೆನ್ಸ್ ಅನ್ನು ಕಾಯ್ದಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಸಿಹಿ ಸುದ್ದಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಿದ್ದಾರೆ. ಯಾವುದೇ ರೀತಿಯಂಥ ಒಂದು ಡೌಟ್ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಈ ಒಂದು ವೇತನ ಆಯೋಗದ ಸಿಹಿ ಸುದ್ದಿ ಸರ್ಕಾರಿ ನೌಕರರ ಒಂದು ಬಾಳಲ್ಲಿ ಬೆಳಕು ಚೆಲ್ಲಲಿದೆ ಎಂಬುದರ ಬಗ್ಗೆ ಮಾಹಿತಿ. ಕಳೆದ ನವೆಂಬರ್ನಲ್ಲಿ 7ನೇ ವೇತನ ಆಯೋಗದ ಅವಧಿ ಅಂತ್ಯಗೊಂಡಿತ್ತು. ಈ ವೇಳೆ ಆಯೋಗದ ಅಧ್ಯಕ್ಷ K.Sudhakar ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಲವಾರು ವಿಚಾರಗಳನ್ನು ಚರ್ಚೆ ನಡೆಸಿ ಅವಧಿ ವಿಸ್ತರಣೆ ನಿರ್ಧರಿಸಲಾಗಿತ್ತು. ಬಳಿಕ ಒಂದು ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಅವಧಿಯನ್ನು March 15, 2024 ತನಕ ವಿಸ್ತರಣೆ ಮಾಡಲಾಗಿತ್ತು. ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಆಯೋಗದ ಅವಧಿ ಅಂತ್ಯಗೊಳ್ಳುವ March 15 ಹೊತ್ತಿಗೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಬಂದಿರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ ವೇತನ ಆಯೋಗದ ವರದಿ ಕುರಿತು ಯಾವುದಾದರೂ ಘೋಷಣೆ ಮಾಡುವ ಸಾಧ್ಯತೆ ನಿರೀಕ್ಷೆ ಹುಟ್ಟು ಹಾಕಿದೆ. ಇದಕ್ಕೆ ಯಾವುದೇ ರೀತಿಯಂಥ ಖುಷಿ ಹೋಗಲ್ಲ. ರಾಜ್ಯದ ಸರ್ಕಾರಿ ನೌಕರಿಗೆ ನೀಡಿರುವಂಥ 5-6 ಗ್ಯಾರಂಟಿಯನ್ನೇ 7ನೇ ವೇತನವನ್ನು ಜಾರಿ ಮಾಡ್ತೀನಿ ಎಂಬುದರ ಬಗ್ಗೆ ಹೇಳಿರುವಂಥ ಮಾತು ಸರ್ಕಾರಿ ನೌಕರಿಗೆ ನೀಡ್ತೀನಿ ಅಂತ ಒಂದು ಕೆಲವೊಂದಿಷ್ಟು ಗುಪ್ತ ಒಂದು ಕೆಲವೊಂದಿಷ್ಟು ಮೂಲಗಳಿಂದ ಬಲ್ಲ ಮೂಲಗಳಿಂದ ಮಾಹಿತಿಯನ್ನು ಬಂದಾಗಿದೆ. ಸರ್ಕಾರಿ ನೌಕರರಿಗೆ ನಾಳೆ ನಡೆಯಲಿರುವ ಆ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಿ ಆ ಒಂದು ಮಾಹಿತಿಯನ್ನು ಸರ್ಕಾರಿ ನೌಕರಿಗೆ ನೀಡಿ ಫಿಟ್ಮೆಂಟ್ ಅನ್ನು ನಿರ್ಧಾರವನ್ನು ಮಾಡುವ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು 27ರ ಒಂದು ಆ ಒಂದು 27/2/2024 ಆ ಒಂದು ಮಹತ್ವದ ಚರ್ಚೆಯನ್ನು ಸರ್ಕಾರಿ ನೌಕರರಿಗೆ ಬಿಚ್ಚಿಡುವಂಥ ಕೆಲಸ ಮಾಡಲಿದ್ದಾರೆ. ಕಳೆದ ತಿಂಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶರಚೇರಿ ಅವರ ನೇತೃತ್ವದ ನಿಯೋಗ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿತ್ತು. ಈ ವೇಳೆ 7ನೇ ವೇತನ ಆಯೋಗದ ರಚನೆಯಾಗಿ 12 March ಕಾಲಾವಕಾಶ ಒಂದು ವಿಸ್ತರಣೆಯಾಗಿದ್ದು ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗುವ ಮೊದಲೇ ವೇತನ ಆಯೋಗ ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಬೇಕು ಎಂದು ಒಂದು ಮನವಿ ಮಾಡಲಾಗಿತ್ತು. ಇದೀಗ 7ನೇ ವೇತನ ಆಯೋಗದ ಅಧ್ಯಕ್ಷರು ಭೇಟಿಯಾಗಿ ಚರ್ಚಿಸುವುದರಿಂದ ಸರ್ಕಾರಿ ನೌಕರರ ಕುತೂಹಲ ಕೆರಳಿಸಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಸರ್ಕಾರಿ ನೌಕರರಿಗೆ ಈಗ ಸಿಕ್ಕಾಗಿದೆ. ಈ ಒಂದು ಮಾಹಿತಿಯಿಂದಾಗಿ ಸರ್ಕಾರಿ ನೌಕರರು ನಿಟ್ಟು ಶುರು ಬಿಡುವಂತ ಆಗಿದೆ. ಯಾಕಂದ್ರೆ ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆ ಒಂದು February 16 ಬಜೆಟ್ನಲ್ಲಿನೇ ಸರ್ಕಾರಿ ನೌಕರರ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿ ಅವರಿಗೆ ಒಂದು ಸಂತೋಷ ಒಂದು ವಿಷಯವನ್ನು ನೀಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ತದನಂತರ ಉಳಿದಂಥ ಒಂದು ಎಲ್ಲ ವಿಷಯಗಳನ್ನು ಸರ್ಕಾರಿ ನೌಕರರಿಗೆ ಕ್ಲಾರಿಫಿಕೇಶನ್ ಕೊಡುವ ಮುಖಾಂತರವಾಗಿ 27ರ ಆ ಒಂದು ಸಮಾರಂಭದಲ್ಲಿನೇ ಸರ್ಕಾರಿ ನೌಕರರ ಒಂದು ಮನಗೆದ್ದು ಮುಂದಿನ ಚುನಾವಣೆಯಲ್ಲಿ ಸರ್ಕಾರಿ ನೌಕರರನ್ನು ಸೆಳೆಯುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಂಥ ಡೌಟ್ ಇಲ್ಲ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಈಗ ಸಿಕ್ಕಾಗಿದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ CM ಅವರು ಬಜೆಟ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೆಲವೊಂದಿಷ್ಟು ಅಂಶಗಳನ್ನು ಬಿಚ್ಚಿಡಲಿದ್ದಾರೆ. ತದನಂತರ
27ರ ಆ ಒಂದು ಅಧಿವೇಶನ ಆ ಒಂದು ಸಮಾವೇಶದಲ್ಲಿ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿ ಅವರ ಒಂದು ಫಿಟ್ಮೆಂಟ್ ಅನ್ನು ನಿರ್ಧರಿಸಿ ಓಪಿಎಸ್ಗೆ ಅಡಿಪಾಯವನ್ನು ಹಾಕಿ ಸರ್ಕಾರಿ ನೌಕರರ ಮನವನ್ನು ಗೆಲ್ಲುವಂತ ಕೆಲಸ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ತಲುಪಿಸುವಂತ ಕೆಲಸ ನಾವು ಮಾಡಿದ್ದೀವಿ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಈ ಒಂದು ವೇತನ ಆಯೋಗ ನೀಡೋದರಲ್ಲಿ, ಮತ್ತು ಸುಧಾಕರ್ ರಾವ್ ಅವರು ಕೂಡ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡೋದರಲ್ಲಿ ಯಾವುದೇ ರೀತಿಯಂತ ಅವರ ಕಡೆಯಿಂದ ಡಿಲೇ ಆಗಿಲ್ಲ. ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ರು, ಏನಂದ್ರೆ 100ಕ್ಕೆ 100ರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೇವೆ, ಇದರಲ್ಲಿ ಯಾವುದೇ ರೀತಿಯಂತ ನಮ್ಮ ಕಡೆಯಿಂದ ಡಿಲೇ ಇಲ್ಲ. ಸರ್ಕಾರಿ ನೌಕರರ ಸ್ನೇಹಿಯಾಗಿ ನಾವು ಕೆಲಸ ಮಾಡ್ತೀವಿ. ಅವರು ನೀಡಿರುವಂತಹ ಎಲ್ಲ ಒಂದು ಮಾಹಿತಿಯನ್ನು ಪರಿಷ್ಕರಣೆ ಮಾಡಿದೀವಿ, ಅದರಲ್ಲಿ ಡಿಲೇಗಳು ಯಾವುದೇ ರೀತಿ ಅಂತ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ನೀಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಆದಾಗ, ಈಗ ಒಂದು ಭೇಟಿ ಆದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ದಿನಗಳ ಒಳಗಾಗಿ ವೇತನ ಆಯೋಗದ ವರದಿಯನ್ನು ತಲುಪಿಸುವಂತ ಕೆಲಸ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ಯಾವುದೇ ರೀತಿ ಅಂತ ಒಂದು ಡಿಲೇ ಯಾರ ಕಡೆಯಿಂದ ಆಗಿದೆ ಎಂಬುದರ ಬಗ್ಗೆ ಸಹ ದೂಡುವಂತ ಕೆಲಸ ಆಗೋದಿಲ್ಲ. ಒಂದ್ ಕಡೆ ಸರ್ಕಾರದ ಫೇಲ್ಯೂರ್ ಅನ್ಬೇಕು ಹೊರತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಯಾವುದೇ ರೀತಿ ಅಂತ ಡಿಲೇ ಮಾಡಿಲ್ಲ, ಅಥವಾ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಅಧ್ಯಕ್ಷರಿಂದ ಯಾವುದೇ ರೀತಿ ಅಂತ ಒಂದು ಕೆಲಸ ಡಿಲೇ ಆಗಿಲ್ಲ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಮಾಹಿತಿ ಯಾಕೆ ಒಂದು ಮಹತ್ವ ಪಡೆದಿದೆ ಅಂದರೆ, ನಾಳೆ ನಡೆಯಲಿರುವ ಆ ಒಂದು ಬಜೆಟ್ನಲ್ಲಿ ಹಣವನ್ನು ಮೀಸಲಿಡುವ ಎಲ್ಲ ಒಂದು ಲಕ್ಷಣವು ಕಂಡು ಬರ್ತಾ ಇದ್ದು, ಮಾನ್ಯ ಮುಖ್ಯಮಂತ್ರಿಗಳ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಾಗಿದ್ದು, ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ತಲುಪಿಸುವಂಥ ಕೆಲಸ ನಮ್ಮಿಂದ ಆಗಿದೆ ಅಂತ ಹೇಳ್ತಾ, ದಯವಿಟ್ಟು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ. ಇವತ್ತು ಒಂದು ಶಾರ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ, ನೋಡಿರ್ಬೋದು. ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕಾಗಿ ಮಾನ್ಯ CM ಸಾಹೇಬರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ, ಎಲ್ಲ ಒಂದು ಸಚಿವರುಗಳಿಗೆ ರಾಜ್ಯದ ತುಂಬೆಲ್ಲ ತಿರುಗಾಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಅಧಿಕೃತವಾಗಿ ನೀಡೋದಕ್ಕಾಗಿ ಒಂದು ಆಹ್ವಾನ ಪತ್ರಿಕೆಯನ್ನು ಸಹ CS ಷಡಕ್ಷರಿ ಅವರು ನೀಡಿದ್ದಾರೆ. ಹಾಗಾಗಿ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶುಗರ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಿಗೆ ಎಲ್ಲರಿಗೂ ಧನ್ಯವಾದ.